ಪ್ರಜಾಪ್ರಭುತ್ವ ಮಾರಕ ನೀವು ಪ್ರಜಾಪ್ರಭುತ್ವದ ವಿರೋಧಿಗಳ ನೀವು ನಿಮ್ಮಂದೇನೆ ಈ ದೇಶ ಕೆಲವು ಸಲ ಕೆಲವು ಕಳ್ಳ ಕಾಗರ ಕೈಗೆ ಸಿಕ್ಕು ಹಾಳಾಗ್ತಾ ಇದೆ ನಲ್ವತ್ತು ಪರ್ಸೆಂಟ್ ವೋಟ್ ಆಗುತ್ತೆ ಅಂತ ನಾವು ಯಾವ ರಿಪೋರ್ಟ್ ಕಾರ್ಡನ್ನು ನೋಡ್ತೀವೋ ಇನ್ನು ಅರವತ್ತು ಪರ್ಸೆಂಟ್ ಅಲ್ಲಿ ವೋಟ್ ಯಾಕೆ ಆಗ್ತಿಲ್ಲ ಅನ್ನೋ ರಿಪೋರ್ಟ್ ಕಾರ್ಡನ್ನು ನಾವು ಯಾಕೆ ನೋಡ್ತಿಲ್ಲ ಏನಾಯಿತು ಅನ್ನೋದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀವಿ ಏನು ಆಗುದಿಲ್ಲ ಅನ್ನೋದ್ರ ಬಗ್ಗೆ ನಾವು ಯಾಕೆ ಚಿಂತನೆಗಳನ್ನು ಮಾಡ್ತಿಲ್ಲ ಒಂದು ಓಟೆ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಏ ಸ್ವಾಮಿ ನಿಮಗೆ ಅಷ್ಟು ದುಡ್ಡು ಕೊಟ್ಟು ಅವನು ಓಟ ಹಾಕ್ಸ್ತಾ ಇದ್ದೇನೆ ಅಂದರೆ ಐದು ವರ್ಷ ನಿಮ್ಮನ್ನು ಹೆಂಗೆ ಸುಳ್ಳು ತಿನ್ಬೋದು ಅನ್ನೋದನ್ನು ತಲೆಯಲ್ಲಿ ಇಟ್ಕೊಳ್ಳಿ ಅವನು ಏನು ಮಾಡಿದ್ದಾರೆ ಇವರು ಬರೀ ವ್ಯಕ್ತಿ ಪೂಜೆ ಮಾಡಿಕೊಂಡು ಮೋ ದಿ ಓ ದಿ ಓ ದಿ ರಾಹುಲ್ 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 ಅನ್ಕೊಂಡು ಹುಲ್ಲು ತಿನ್ನೋಕ್ಕಾಗಲ್ಲ ನಾವು ಮನುಷ್ಯ ಮನುಷ್ಯನ ನಡುವೆ ಸಂಘರ್ಷವನ್ನು ಇಟ್ಟು ಅದರಿಂದ ಲಾಭ ಪಡೆದುಕೊಳ್ಳುವ ಆ ಸಿದ್ಧಾಂತಕ್ಕೆ ನಾವು ತಲೆಬಾಗೋದು ಶರಣಾಗೋದು ಒಂದೇ ಅದು ನೇಣಾಕೊಳ್ಳೋದು ಒಂದೇ ದ್ವೇಷದ ಸಿದ್ಧಾಂತದ ಪರವಹಿಸಿ ದ್ವೇಷದ ಸಿದ್ಧಾಂತದ ಪರ ಇರುವವನು ಒಳ್ಳೆಯವನು ಏನು ತಲೆಯಲ್ಲಿ ಮೆದುಳಿಲ್ವಾ ಸತ್ತೋಗಿದಾರಾ ಕರ್ನಾಟಕದ ಮುಸಲ್ಮಾನರನ್ನು ಹೇಟ್ ಮಾಡುವಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿದ ಅಂತ ನೀಚನ ಬರೆದು ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ನಾಳೆ ಮೇ ಹತ್ತು ಅಂದರೆ ಕರ್ನಾಟಕ ವಿಧಾನಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ತ್ಮೂರು ದಯವಿಟ್ಟು ಎಲ್ಲರೂ ಓಟ್ ಹಾಕಿ ಓಟ್ ಹಾಕಿ ಓಟ್ ಹಾಕಿ ನಿಮ್ಮ ಮನೇಲಿರ್ಬೋದು ಅಥವಾ ಅಕ್ಕಪಕ್ಕದ ಮನೆ ಇರ್ಬೋದು ಇಲ್ಲ ಎದ್ರ ಮನೇಲಿರ್ಬೋದು ಹಿಂದಕಡೆ ಮನೆ ಇರ್ಬೋದು ಇಲ್ಲಿ ಕಣ್ಣಿಗೆ ಕಾಣಿಸೋರಿರ್ಬೋದು ಕಣ್ಣಿಗೆ ಕಾಣಿಸ್ತೀರಿರ್ಬೋದು ಕಣ್ಣಿಗೆ ಕಾಣಿಸೋರನ್ನ ಹಿಡ್ಕೊಳ್ಳಿ ಕಣ್ಣಿಗೆ ಕಾಣಿಸ್ತಿರೋನ್ನ ಹೋಗಿ ಹುಡ್ಕೊಂಡು ಬನ್ನಿ ಕೈ ಹಿಡ್ಕೊಂಡೋಗಿ ಓಟ್ ಹಾಕ್ಸಿ ಕೈ ಹಿಡ್ಕೊಂಡೋಗಿ ಓಟಾಕ್ಸಿ ಕೇಳಲ್ವಾ ತಲೆ ಮೇಲೆ ಹೊಡೆದು ಇಲ್ಲ ಇಲ್ಲಾಂದರೆ ಬಾಯಿ ಬಂದಂಗೆ ಬೇರೆ ಪ್ರಜಾಪ್ರಭುತ್ವಕ್ಕೆ ಮಾರಕ ನೀವು ಪ್ರಜಾಪ್ರಭುತ್ವದ ವಿರೋಧಿಗಳು ನೀವು ನಿಮ್ಮಂದಿರ ಈ ದೇಶ ಕೆಲವು ಸಲ ಕೆಲವು ಕಳ್ಳ ಕೈಗೆ ಸಿಕ್ಕೋ ಹಾಳಾಗ್ತಾ ಇದೆ ಅಂತ ಹೇಳ್ಬಿಟ್ಟು ನೀವು ಹೇಳಬೇಕಾಗ್ತದೆ ಅಲ್ಲಿ ಅರವತ್ತು ಪರ್ಸೆಂಟ್ ಓಟ್ ಆಯ್ತಂತೆ ಇಲ್ಲಿ ಎಪ್ಪತ್ತು ಪರ್ಸೆಂಟ್ ಓಟ್ ಆಯ್ತಂತೆ ಅಲ್ಲಿ ಮೂವತ್ತೈದು ಪರ್ಸೆಂಟ್ ಓಟ್ ಆಯ್ತಂತೆ ಹೇಳ್ಬಿಟ್ಟು ಈ ಕ್ಯಾಲ್ಕುಲೇಷನ್ ಮೇಲೆ ನಾವು ಈ ಚುನಾವಣೆಯ ನಿರ್ಧಾರಗಳನ್ನು ತಗೋತೀವಿ ಸ್ನೇಹಿತರೆ ನಲವತ್ತು ಪರ್ಸೆಂಟ್ ಓಟ್ ಆಗುತ್ತೆ ಅಂತ ನಾವು ಯಾವ ರಿಪೋರ್ಟ್ ಕಾರ್ಡನ್ನು ನೋಡ್ತೀವೋ ಇನ್ನು ಅರವತ್ತು ಪರ್ಸೆಂಟ್ ಅಲ್ಲಿ ಓಟ್ ಯಾಕೆ ಆಗ್ತಿಲ್ಲ ಅನ್ನೋ ರಿಪೋರ್ಟ್ ಕಾರ್ಡನ್ನು ನಾವು ಯಾಕೆ ನೋಡ್ತಿಲ್ಲ ಏನಾಯಿತು ಅನ್ನೋದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀವಿ ಏನು ಆಗದಿಲ್ಲ ಅನ್ನೋದ್ರ ಬಗ್ಗೆ ನಾವು ಯಾಕೆ ಚಿಂತನೆಗಳನ್ನು ಮಾಡ್ತಿಲ್ಲ ಯಾಕೆ ಅರವತ್ತು ಪರ್ಸೆಂಟ್ ಜನ ಓಟ್ ಹಾಕಲಿಲ್ಲ ಯಾಕೆ ಐವತ್ತು ಪರ್ಸೆಂಟ್ ಜನ ಓಟ್ ಹಾಕಲಿಲ್ಲ ಯಾಕೆ ನಲವತ್ತು ಪರ್ಸೆಂಟ್ ಜನ ಓಟ್ ಆಗಲಿಲ್ಲ ಹಾಗಾದ್ರೆ ಇವ್ರು ಸತ್ತು ಹೋಗಿದ್ದಾರಾ ಇವ್ರ ಭೂಮಿ ಮೇಲೆ ಇಲ್ವಾ ಇವರು ಮನುಷ್ಯರಲ್ವ ಇವರು ಏನ್ಗಳ ನಾಯಿಗಳ ಪ್ರಾಣಿಗಳ ಕೀಟಗಳ ಯಾರು ಇವರು ವೇಸ್ಟ್ ಬಾಡಿಗಳು ಯಾರೀ ವೇಸ್ಟ್ ಬಾಡಿಗಳು ಇಲ್ಲ ನಮ್ಮ ಆಫೀಸ್ ಕೆಳಗಡೆ ಒಬ್ರು ಕೇಳ್ತಿದ್ದೆ ಎಲೆಕ್ಷನ್ ಬಂದು ಓಟ್ ಹಾಕಿ ಅಂದರೆ ಏ ನಾ ಓಟ್ ಹಾಕಲ್ಲ ಯಾಕೆ ನಾವು ವೋಟ್ರ್ ಐ ಡಿ ಇಲ್ವಾ ಇದೆ ಯಾಕೆ ಹಾಕಲ್ಲ ಯಾರು ಹಾಕ್ತಾರೆ ಮತ್ತು ಯಾಕೆ ಬದುಕಿದೆಯಾ ಹೋಗಿ ಸತ್ತು ಹೋಗು ಎಲ್ಲ ಫೆಸಿಲಿಟೀಸ್ ಬೇಕು ಏ ಆ ಸರ್ಕಾರ ನಿಮಗೆ ಇದು ಮಾಡಿಕೊಟ್ಟಿಲ್ಲ ಈ ಸರ್ಕಾರ ನಿಮಗೆ ಅದು ಮಾಡಿಕೊಟ್ಟಿಲ್ಲ ಅಣೆ ನೀವು ಫಸ್ಟ್ ಓಟ್ ಹಾಕೋಣ ನಿರ್ಧಾರ ಮಾಡೋ ಯಾರು ನಮಗೆ ಹೇಗೆ ನೋಡಿಕೊಳ್ಳಬಲ್ಲರು ಅನ್ನೋ ತೀರ್ಮಾನಗಳನ್ನು ಮಾಡಿ ಅದೇ ಅದನ್ನ ಮಾಡೋಕ್ಕೆ ತಯಾರಿಲ್ಲ ನನಗೆಲ್ಲ ಫೆಸಿಲಿಟೀಸ್ ಬೇಕು ಏನು ಹಿಂಸೆ ಎಷ್ಟು ತೊಂದರೆ ಕೊಡ್ತಾರೆ ಇವು ಅಕ್ಕಿ ರೇಟು ಗ್ಯಾಸ್ ರೇಟು ಬೆಲೆ ಏರಿಕೆ ಇವು ದುಷ್ಟರು ಹಿಂಸೆ ಯಾವ ನೈತಿಕತೆ ಇದೆ ಈ ಓಟ್ ಹಾಕ್ತಿರೋ ಅಂತ ಈ ಅಯೋಗ್ಯರಿಗೆ ಅಂತ ನಾನು ಕೇಳ್ತೀರು ದಯವಿಟ್ಟು ಪರ್ಸೆಂಟೇಜ್ ಆಫ್ ವೋಟ್ ಜಾಸ್ತಿ ಆಗಬೇಕು ಎಂಬತ್ತು ತೊಂಬತ್ತು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ವೋಟ್ ಹಾಕ್ಬೇಕು ರೀ ಒಂದೆರಡು ಪರ್ಸೆಂಟ್ ಏನೋ ರೀಸನ್ನಿಂದ ಕ್ಷಮಿಸ್ಬೋದು ಬಿಟ್ಟರೆ ನಿಮಗೆ ಮೂವತ್ತೊಂದು ನಲ್ವತ್ತು ಪರ್ಸೆಂಟ್ ಎಕ್ಸ್ಕ್ಯೂಸ್ ಕೊಡೋಕೆ ಸಾಧ್ಯನೇ ಇಲ್ಲ ಹೇಗೆ ಕೊಡ್ತೀರಾ ಉಡಾಫೆ ಜನ ಇವರೆಲ್ಲ ಜೀವಂತ ಹೆಣ ಇದ್ದಂಗೆ ದಯವಿಟ್ಟು ಓಟ್ ಹಾಕಿ ಆದರೆ ಓಟ್ ಹಾಕಿ ಆಯ್ತು ಹಾಕಕ್ಕೆ ರೆಡಿ ಆದರೆ ಅಂತ ಹಿಡ್ಕೊಳ್ಳಿ ಹಾಕ್ತೀರಿ ಓ ಇನ್ನೆರಡು ದಿವಸ ಇವತ್ತು ರಾತ್ರಿಯಿಂದ ಸ್ಟಾರ್ಟು ನಿನ್ನೆಯಿಂದ ಶುರು ಆಗಿರ್ಬೇಕಲ್ಲ ಹೆಚ್ಚು ಜಾಸ್ತಿ ಹೆವಿ ಫ್ಲೋ ದುಡ್ಡು ದುಡೇ ದುಡ್ಡು ಬೆಂಗಳೂರಲ್ಲಿ ಇದ್ದೀನಿ ಒಂದು ಒಟ್ಟಿಗೆ ಎರಡು ಸಾವಿರ ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಏ ಸ್ವಾಮಿ ನಿಮಗೆ ಅಷ್ಟು ದುಡ್ಡು ಕೊಟ್ಟು ಅವನು ಓಟ್ ಹಾಕಿಸ್ತಾ ಅಂದರೆ ಐದು ವರ್ಷ ನಿಮ್ಮನ್ನು ಹೆಂಗೆ ಸುಲ್ದು ತಿನ್ಬೋದು ಅನ್ನೋದನ್ನು ತಲೆಯಲ್ಲಿ ಇಟ್ಕೊಳ್ಳಿ ಅವನು ಅವನು ಎರಡು ಸಾವಿರ ರೂಪಾಯಿ ತೊಗೊಂಡು ಓಟ್ ಹಾಕ್ತೀರಾ ಐದು ವರ್ಷದಲ್ಲಿ ನಿಮ್ಮನ್ನು ಎರಡು ಲಕ್ಷ ರೂಪಾಯಿ ಹೆಂಡಾಕಿರುತ್ತೆ ನಾವು ನಿಮ್ಮದು ನಿಮಗೆ ಗೊತ್ತಿರಲ್ಲ ಕನಿಷ್ಠ ಹೇಳಿದ್ದು ನಾನು ಹೆಂಡ ಓಟ್ ನಾಚಿಕೆ ಆಗಲ್ವಾ ಯಾವ ಕಾಲಕ್ಕೆ ಬಂದಿದ್ದೀವಿ ನಾವು ಈಗ ಯಾವ ಯಾವ ಕಾಲಮಾನದಲ್ಲಿ ಇದ್ದೀವಿ ನಾವು ಮಂಗಳನ ಅಂಗಳದಲ್ಲಿ ಏನಾದರೂ ಸೆಟ್ ಮಾಡಬಹುದಾ ಅನ್ನೋ ಚಿಂತನೆಗಳೆಲ್ಲ ಈ ಕಾಲದಲ್ಲಿ ದುಡ್ಡು ತಗೊಂಡು ಓಟ್ ಹಾಕ್ತಿರಂತೆ ಹೆಂಡ ಏನಂತ ದರಿದ್ರ ಬಂದಿದೆಯಾ ಕುಡಿಯೋದಕ್ಕೆ ಯಾಕೆ ನೂರು ರೂಪಾಯಿ ಚೀಪರ್ ತೊಗೊಂಡೋಗಿ ಕುಡಿಯೋಕಾಗಲ್ವ ನಿಮಗೆ ನೂರು ರೂಪಾಯಿ ಯೋಗ್ಯತೆ ಅಲ್ವಾ ನಿಮಗೆ ಮನೆ ಕೋಲಾರದಲ್ಲಿ ಒಂದು ಪೋಸ್ಟರ್ ನೋಡಿ ಭಾಳ ಚೆನ್ನಾಗಿತ್ತು ಈ ನಾಯಿ ಹೇಳ್ತಾ ಇರುತ್ತೆ ಬಾಯಿ ತೊಗೊಂಡು ಆ ಅಂತ ಇರ್ತಾನೆ ಅಲ್ಲಿ ನಾ ಇರುತ್ತೆ ದುಡ್ಡು ತೊಗೊಂಡು ಓಟ್ ಹಾಕೊಂಡು ಹೇಳಿ ತಿನ್ನೋದಕ್ಕೆ ಯೋಗ್ಯರು ಅಂಥೇಳಿ ಅದನ್ನು ಮಾಡಬೇಡಿ ಹಾಗಾದರೆ ನಮ್ಮ ಅಭ್ಯರ್ಥಿ ಯಾರು ಕರೆಕ್ಟಾಗಿ ಯೋಚನೆ ಮಾಡಿ ಫಸ್ಟ್ ನೀವು ಯೋಚನೆ ಮಾಡಬೇಕಾಯ್ತು ಕರ್ನಾಟಕದಲ್ಲಿ ನಾವು ಯಾರಿಗೆ ಓಟ್ ಹಾಕಬೇಕು ಅನ್ನುವಂತಹ ತೀರ್ಮಾನವನ್ನು ತೆಗೆದುಕೊಳ್ಳುವ ಮುನ್ನ ನೀವು ವಿಮರ್ಶೆಯನ್ನು ಮಾಡಬೇಕಾಗುತ್ತೆ ದಟ್ ಇಸ್ ಕಾಲ್ಡ್ ಅನಾಲಿಸ್ ಏನು ವಿಮರ್ಶೆ ಮಾಡಬೇಕು ಫಸ್ಟ್ ನೀವು ನಾವು ಈ ಸಲ ಜೆ ಡಿ ಎಸ್ ಓಟ್ ಹಾಕ್ಲ ಕಾಂಗ್ರೆಸ್ ಓಟ್ ಹಾಕ್ಲಾ ಬಿ ಜೆ ಪಿ ಓಟ್ ಹಾಕ್ಲ ಎಸ್ ಸಿ ಪಿ ಓಟ್ ಹಾಕ್ಲಾ ಇನ್ನೊಬ್ರಿಗೆ ಹಾಕ್ಲಾ ಅವನಿಗೂ ಹಾಕ್ಲ ಇವನಿಗೆ ಹಾಕ್ಲಾ ಅನ್ನೋ ಚಿಂತನೆಗಳನ್ನು ಮಾಡೋದಕ್ಕಿಂತ ಹೆಚ್ಚಾಗಿ ನೀವು ಫಸ್ಟ್ ನಾವು ಯಾರಿಗೆ ಓಟ್ ಹಾಕಬೇಕು ಅನ್ನೋವಂಥ ತೀರ್ಮಾನವನ್ನು ನಮ್ಮನ್ನು ಆಳುವ ಸರ್ಕಾರದ ಮೇಲೆ ವಿಮರ್ಶೆ ಮಾಡುವ ಮೂಲಕ ಮಾಡಬೇಕಾಗತ್ತೆ ಮೊದಲು ನಮ್ಮನ್ನು ಆಳುತ್ತಿರುವ ಸರ್ಕಾರ ಈ ಸರ್ಕಾರ ನಮಗೆ ಏನೆಲ್ಲ ಬೆನಿಫಿಟ್ ಕೊಟ್ಟಿದೆ ಈ ಸರ್ಕಾರ ಅಭಿವೃದ್ಧಿಯನ್ನು ಮಾತ್ರ ಮಾತಾಡಿದೆಯಾ ಅಭಿವೃದ್ಧಿಯನ್ನು ಮಾತ್ರ ಮಾಡಿದೆಯಾ ಅಭಿವೃದ್ಧಿಯನ್ನು ಹೊರತುಪಡಿಸಿ ಮಿಕ್ಕಿದ್ದೇನಾದರೂ ಅನ್ವಾಂಟೆಡ್ ತಲೆಹಾಟೆಗಳನ್ನು ಮಾಡಿದ್ಯಾ ವಿಮರ್ಶೆಗೊಳಪಡಿಸಿ ಈ ಸರ್ಕಾರದಿಂದ ನನ್ನ ಬೆಲೆ ಏರಿಕೆ ಸಮಸ್ಯೆ ಬಗೆಹರಿದಿದೆಯಾ ಈ ಸರ್ಕಾರದಿಂದ ನನ್ನ ದಿನನಿತ್ಯದ ಜೀವನ ಸುಗಮವಾಗಿ ನಡೀತಾ ಇದೆಯಾ ಈ ಸರ್ಕಾರದಿಂದ ಸಮಾಜದಲ್ಲಿ ಶಾಂತಿ ನೆಮ್ಮದಿ ಇದೆಯಾ ಚಿಂತನೆ ಮಾಡಿ ಇಲ್ಲ ಸರಿ ಇಲ್ಲ ಹೌದಾ ಸರಿ ಇಲ್ವಾ ನೀನು ನನಗೆ ಕೇಳೋದಾದ್ರೆ ಹೇಳ್ತೀನಿ ಹೌದು ಅಜಾನು ಜಡ್ಕ ಮಡ್ಕ ಗುಡ್ಕ ಹುಡ್ಕ ಪಡ್ಕ ಅಂದ್ಕೊಂಡು ಬರೀ ಕೋಮು ಸಂಘರ್ಷಗಳಲ್ಲಿ ಕಾಲ ಕೇಳಿದ್ರು ಬಿಟ್ಟರೆ ಅತ್ಯಂತ ಕೆಟ್ಟ ದುರಾಡಳಿತನೇ ಬಿ ಜೆ ಪಿ ಸರ್ಕಾರ ಮಾಡಿದೆ ಇದು ನನ್ನ ಅಭಿಪ್ರಾಯ ಅಪ್ಪ ಇದೇ ನಿಮ್ಮ ಅಭಿಪ್ರಾಯ ಆಗಬೇಕಂತ ಏನಿಲ್ಲ ನೀವು ಚಿಂತನೆ ಮಾಡಿ ಏನು ಮಾಡಿದ್ದಾರೆ ಇವರು ಬರೀ ವ್ಯಕ್ತಿ ಪೂಜೆ ಮಾಡಿಕೊಂಡು ಓ ದಿ ಮೋ ದಿ ಮೋಹ್ ದಿ ರಾಹುಲ್ 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 ಅನ್ಕೊಂಡು ಹುಲ್ ತಿನ್ನೋಕ್ಕಾಗಲ್ಲ ನಾವು ನಾವು ಸ್ವಂತ ಆಲೋಚನೆ ಇದೆ ಯಾಕೆ ತಲೆಯಲ್ಲಿ ದೇವರು ಎಲ್ಲರಿಗೂ ದೇವರು ಅಲ್ಲ ಒಂದು ಒಂದು ಮೆದುಳು ಅಂತಿದೆಯಲ್ವ ಏ ನನಗೊಂದು ಮೆದುಳು ನಿಮಗೊಂದು ಮೆದುಳು ಏನು ನನಗೆ ಮನುಷ್ಯನ ಮೆದುಳು ಚಿಂತನೆ ಮೆದುಳು ಕೊಟ್ಟು ನಿಮಗೆ ಯಾವುದೊಂದು ನರಿನ ಮೆದುಳು ಆಗ್ತಿದೆ ನಾನು ತಲೆಯಲ್ಲಿ ಯೋಚನೆ ಮಾಡಿ ಚಿಂತನೆ ಮಾಡಿ ಯೋಚನೆ ಮಾಡಿ ಪಕ್ಷ ಹಿಂದುತ್ವಕ್ಕೆ ಅಪಾಯ ಇದೆ ಮುಸ್ಲಿಂ ತತ್ವಕ್ಕೆ ಅಪಾಯ ಇದೆ ಜೈನ ತತ್ವಕ್ಕೆ ಅಪಾಯ ಇದೆ ಕ್ರೈಸ್ಟ್ ತತ್ವ ಕಪ್ ಅಪಾಯ ಇದೆ ಅಂತೇಳ್ಬಿಟ್ಟು ಯಾವುದೋ ವಾಟ್ಸಪ್ ಯೂನಿವರ್ಸಿಟಿ ಈ ಕಟಿಲ ಪಟ್ಟಿಲ ಕಿಟಿಲು ಪುಟ್ಟಿಲು ಅಂತೆಲ್ಲ ಇರ್ತಾರೆ ಈ ನನ್ನ ಮಾತನ್ನು ಕೇಳಿಸ್ಕೊಂಡು ನಾನು ಭಯಕ್ಕೆ ಹೋಗಿದ್ದು ಹಾಗೆ ಮಾಡಿದ್ದು ನಾನು ಸುಮ್ಮನೆ ಯಾಕೆ ಸುಮ್ಮನೆ ಬೈಬಾರ್ದು ಎಲೆಕ್ಷನ್ ಇದೆ ಪಾಪ ಹೆಂಗೆ ಮನೆ ಹೋಗ್ತಾರಲ್ಲ ಯಾಕೆ ಬೈತಾರೆ ಅಂತ ಸಿ ಯಾರದೋ ಮಾತಿಗೋ ಯಾವುದೋ ಪ್ರಲೋಭನೆಗೆ ಯಾವುದೋ ಪ್ರಚೋದನೆಗೆ ಒಳಗಾಗಿ ಯಾವುದು ತಲೆ ಆಟಗಳಿಗೆ ಈಡಾಗಿ ನಿಮ್ಮ ಐದು ವರ್ಷದ ಬದುಕನ್ನು ನೀವು ಹಾಳು ಮಾಡ್ಕೋಬೇಡಿ ಯಾಕಂದರೆ ಐದು ವರ್ಷ ಹೋಗ್ಬಿಡುತ್ತೆ ರೀ ನಮ್ಮ ಆಯಸ್ಸಿನ ಐದು ವರ್ಷ ಹೋಗ್ಬಿಡುತ್ತೆ ಇವತ್ತು ನೋಡಿ ಸ್ಕೂಲ್ ಸ್ಟಾರ್ಟ್ ಆಗಿದೆ ಈಗ ಸ್ಟಾರ್ಟ್ ನೋಡಿ ಡೊನೇಷನ್ ಒಂದು ಲಕ್ಷ ಒಂದೂವರೆ ಲಕ್ಷ ಎರಡು ಲಕ್ಷ ಏ ನನ್ನ ಮಗಳಿಗೆ ನನ್ನ ಮಗನಿಗೆ ಕ್ವಾಲಿಟಿ ಆಫ್ ಎಜುಕೇಷನ್ನ ಕೊಡಿಸ್ತೀನಿ ಅಂದರೆ ಎರಡು ಮೂರು ಲಕ್ಷ ಎಲ್ ಕೆ ಜಿ ಯು ಕೆ ಜಿ ಯಾವುದೇ ಆಗಲಿ ಇಂಥ ಪರಿಸ್ಥಿತಿ ಇದೆ ಇದನ್ನೆಲ್ಲ ಸರಿ ಮಾಡುವಂಥವ್ರು ಯಾರು ಯಾರು ಮಾಡಬಹುದು ಏನಾದರೂ ಆಫರ್ ಇಟ್ಟಿದಾರಾ ಇಲ್ಲ ಅದ್ರದ್ದು ಅದರದ್ದೊಂದು ಶೇಡ್ ಇಟ್ಕೊಂಡ್ರೆ ಏನಾದರೂ ಬಂದಿದ್ದಾರಾ ಏನಾದರೂ ನಿರೀಕ್ಷೆ ಮಾಡ್ಬೋದಾ ಇವರು ಅಂದ ಅಂದಮೇಲೆ ಹಾಗಾದರೆ ನಮಗೆ ಆಯ್ಕೆ ಯಾವುದು ಅಂತ ಬಂದಾಗ ನಿಮಗೆ ಕರ್ನಾಟಕದಲ್ಲಿ ಜೆ ಡಿ ಎಸ್ ಮತ್ತು ಕಾಂಗ್ರೆಸ್ ಅಂತ ಬರುತ್ತೆ ಇವರಿಬ್ಬರಲ್ಲ ಯಾರು ಬೆಟ್ರ್ ಅಂತ ನೋಡಿ ನೀವು ಇವರಿಬ್ಲೇ ಯಾರು ಬೆಟ್ರ್ ಅಂತಲೇ ನೋಡಿ ಸಿ ಈಗ ಜೆ ಡಿ ಎಸ್ ಒಂದು ಕೋಮುವಾದಿ ಪಕ್ಷ ಅಂತಲೇ ಇಟ್ಕೊಳ್ಳಿ ಸುಮ್ಮನೆ ಎಕ್ಸಾಂಪಲ್ ಹೇಳೋದು ಆದರೆ ನಾನು ಹೇಳ್ತೀನಿ ಅವನು ಕೋಮುವಾದಿನೋ ಇವ್ರ ಜಾತಿ ಅತೀತವಾದ ಅದೇನು ಬೇಡ ಇವರಿಬ್ಬರಿಗಿಂತ ಚೆನ್ನಾಗಿ ಆಡಳಿತ ಅವರಿಬ್ಬರಲ್ಲಿ ಯಾರು ಮಾಡ್ತಾರೋ ಅವ್ನು ಆಯ್ಕೆ ಮಾಡಬೇಡಿ ವೆರಿ ಸೀರಿಯಸ್ ವೆರಿ ಸೀರಿಯಸ್ ಇವ್ರು ಸರಿ ಇಲ್ಲ ಅಂದಮೇಲೆ ಇಬ್ರಲ್ಲೊಬ್ರು ಇಬ್ರಲ್ಲೊಬ್ರು ಯಾರು ಸರಿ ಇದ್ದಾರೆ ಯಾರಿಂದ ಆಗುತ್ತೆ ಯಾರು ರಾಜ್ಯವನ್ನು ನಿಭಾಯಿಸಬಲ್ಲರು ಯಾರು ಒಂದು ಪರ್ಫೆಕ್ಟ್ ಆದಂಥ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ ಅವ್ರ ಕಡೆ ನೀವು ಭೇಟಿ ಬಿಸಿ ಈಗ ನನಗೆ ಕೇಳೋದಾದರೆ ಈ ಸಲ ನೀನು ಯಾರಿಗಪ್ಪ ಓಟ್ ಹಾಕ್ತೀಯ ಇಷ್ಟು ಸಲ ಮಾತಾಡ್ತಿದ್ಯೋಲ್ಲಪ್ಪ ಅಂದರೆ ಏ ನನ್ನ ಅಣ್ಣ ನನ್ನ ಊರಲ್ಲಿರೋದೇ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಇವರಿಬ್ಬರ ಮೇಲೆ ಭೈಪಟ್ಟಿದೆ ಬಿ ಜೆ ಪಿಗೆ ತಲೆ ಕಡಿದ್ರು ನಾವು ಹೋಗಲ್ಲ ನಮ್ಮನ್ನು ಬಲಿ ಹಾಕಿದ್ರು ಬಿ ಜೆ ಪಿ ಕಡೆ ನಾವು ಹೋಗಲ್ಲ ಯಾಕಂದರೆ ಆರ್ ಎಸ್ ಎಸ್ ಸಿದ್ಧಾಂತ ಕೋಮುವಾದ ಸಿದ್ಧಾಂತ ದ್ವೇಷದ ಸಿದ್ಧಾಂತ ದೇಶ ಒಡೆಯುವ ಸಿದ್ಧಾಂತ ಮನುಷ್ಯ ಮನುಷ್ಯನ ನಡುವೆ ಸಂಘರ್ಷವನ್ನು ಇಟ್ಟು ಅದರಿಂದ ಲಾಭ ಪಡೆದುಕೊಳ್ಳುವ ಆ ಸಿದ್ಧಾಂತಕ್ಕೆ ನಾವು ತಲೆಬಾಗೋದು ಶರಣಾಗೋದು ಒಂದೇ ನೇಣಾಕೊಳ್ಳೋದು ಒಂದೇ ಹಾಗಾಗಿ ಬಿ ಜೆ ಪಿಯಲ್ಲಿ ವ್ಯಕ್ತಿಗತವಾಗಿ ನೋಡಿ ಬಿ ಜೆ ಪಿಯಲ್ಲಿ ಯಾರು ನ್ಯಾನಂದ್ರೆ ಅದ್ಭುತ ವ್ಯಕ್ತಿ ಬಹಳ ಒಳ್ಳೆ ಮನುಷ್ಯ ಇದ್ದಾನೆ ವ್ಯಕ್ತಿಯಾಗಿ ನೋಡಿ ಇವರು ಕಿಮ್ಮನೆ ರತ್ನಾಕರ್ ಬಿಡಿ ಅವ್ರ ಪಕ್ಷ ಕಾಂಗ್ರೆಸ್ ಪಕ್ಕಕ್ಕಿಡಿ ನೀವು ಬಿ ಜೆ ಪಿ ವಿರೋಧಿ ಇರ್ಬೋದು ನ್ಯಾನಂದ್ರೆ ಒಳ್ಳೆ ಮನುಷ್ಯ ಏ ಹಂಡ್ರೆಡ್ ಅಪ್ಪ ಹಂಡ್ರೆಡ್ ಪರ್ಸೆಂಟ್ ಏನಂದ್ರೆ ಒಳ್ಳೆ ಮನುಷ್ಯನೇ ಅದು ಹೆಂಗೆ ಅಂದರೆ ಪ್ರೀತಿಯಿಂದ ಮುದ್ದು ಮಾಡಿ ಕೊಡ್ಕೊಂಡು ಪಲ್ಲಕ್ಕಿಲ್ಲಿ ಕರ್ಕೊಂಡು ಹೋಗಿಬಿಟ್ಟು ಬೆಂಕಿ ಹಾಕೋದು ಅರ್ಥ ಆಯ್ತಾ ನಿಮಗೆ ಒಬ್ಬ ವ್ಯಕ್ತಿ ಒಳ್ಳೆಯವನು ಅನ್ನೋ ಕಾರಣಕ್ಕೆ ಅವನು ಒಂದು ದ್ವೇಷದ ಸಿದ್ಧಾಂತ ಇರುವಂಥ ಪಕ್ಷದಲ್ಲಿ ಒಳ್ಳೆ ವ್ಯಕ್ತಿ ಇರ್ತಾರೆ ವ್ಯಕ್ತಿ ಒಳ್ಳೆಯವನು ಅವರು ಸಿದ್ಧಾಂತ ಸಿದ್ಧಾಂತ ಚೆನ್ನಾಗಿಲ್ವಲ್ಲ ದ್ವೇಷದ ಸಿದ್ಧಾಂತದ ಪರವಹಿಸಿ ದ್ವೇಷದ ಸಿದ್ಧಾಂತದ ಪರ ಇರುವವನು ಒಳ್ಳೆಯವನು ಹೆಂಗಾಗ್ತಾನೆ ಏನು ತಲೆಯಲ್ಲಿ ಮೆದುಳಿಲ್ವಾ ಸತ್ತೋಗಿದಾರಾ ಜಾತ್ಯಾತೀತ ಒಳ್ಳೆ ಚೆನ್ನಾಗಿದೆ ಜಾತಿಯನ್ನು ಮೀರಿದವನು ಕೋಮುವಾದಿ ಒಂದು ಧರ್ಮವಾದ ವಾದವನ್ನು ಮಾಡುವವನು ಅಂದರೆ ಇನ್ನೊಂದು ಧರ್ಮವನ್ನು ವಿರೋಧಿಸುವವನು ಹಿಂದೂ ಧರ್ಮ ಹೇಳಿಲ್ಲ ಹಿಂದೂ ಹಿಂದುತ್ವ ಅನ್ನೋದೇ ಬೇರೆ ಅದನ್ನು ಮಾರ್ಕೆಟಿಂಗ್ ಮಾಡಿಕೊಂಡಿರೋಂಥ ಆ ಜಗತ್ತಿನೊಳಗಡೆ ಒಳ್ಳೆಯದು ಹೆಂಗಿರಕ್ಕೆ ಸಾಧ್ಯ ಐ ಈಶ್ವರಪ್ಪ ಒದೇವಾದ ಮಸೀದಿಗೆ ನೀರಿನ ವ್ಯವಸ್ಥೆ ಮಾಡಿಬಿಟ್ರು ಅದೇ ಪ್ರತಾಪ್ ಸಿಂಹ ಯಾವನೊಬ್ಬ ಮುಸಲ್ಮಾನ ವ್ಯಾಪಾರಿ ಸ್ವಲ್ಪ ಲಾಸ್ ಆದಂಥ ಮೂವತ್ತೈದು ಸಾವಿರ ರೂಪಾಯಿ ಹಂಗೆ ಟ್ರಾನ್ಸ್ಫರ್ ಮಾಡುವ ಅಯ್ಯೋ ಮೂವತ್ತೈದು ಸಾವಿರ ರೂಪಾಯಿ ಒಬ್ಬ ಮುಸಲ್ಮಾನ ವ್ಯಾಪಾರಿ ಮೋದಿ ರ್ಯಾಲಿ ಇರೋ ಟೈಮಲ್ಲಿ ಅವನಿಗೆ ವ್ಯಾಪಾರ ನಷ್ಟ ಆಯಿತು ಅಂತ ಹೇಳ್ಬಿಟ್ಟು ಗುಡ ಅಂತ ಕತ್ತಾನೆ ಪ್ರತಾಪ್ ಸಿಂಹ ಮೂವತ್ತೈದು ಸಾವಿರ ರೂಪಾಯಿ ದುಡ್ಡು ಕಳಿಸಿದ ತಕ್ಷಣ ಮುಸಲ್ಮಾನ ಬಾಂಧವರೆಲ್ಲ ಪ್ರತಾಪ್ ಸಿಂಹನ ಫೋಟೋ ಹಾಕಿ ಆ ಸ್ಕ್ರೀನ್ ಇವನು ಒಳ್ಳೆಯ ಮನುಷ್ಯ ಅಂತ ಹಾಕ್ತಿದ್ರು ಅವನ ಯಾವುದೋ ಮೂವತ್ತೈದು ಸಾವಿರ ಕೊಟ್ಟು ಜ್ವರವನ್ನು ಗಿಮಿಕ್ ಮಾಡ್ತಾನೆ ಒಂದೇ ಕ್ಷಣಕ್ಕೆ ನೀವು ಅವನು ಮೂವತ್ತೈದು ಸಾವಿರ ಮುಸಲ್ಮಾನರ ಬದುಕು ಹಾಳು ಮಾಡಿದರೆ ಮರೆ ಮರೀತಿದ ಮೂವತ್ತೈದು ಎಕ್ಸಾಂಪಲ್ ಹೇಳಿದ್ದೆ ನಾನು ಯಾವುದೋ ಮೂವತ್ತೈದು ಸಾವಿರ ಒಬ್ಬನಿಗೆ ಕೊಟ್ಬಿಟ್ಟು ಅವನು ಅವ್ನು ದೊಡ್ಡ ಹೀರೋ ಅಂತ ನೀವು ತೋರಿಸ್ತೀರ ಆದರೆ ಕರ್ನಾಟಕದ ಮುಸಲ್ಮಾನರನ್ನು ಹೇಟ್ ಮಾಡುವಂಥ ಒಂದು ಸನ್ನಿವೇಶವನ್ನು ಸೃಷ್ಟಿ ಮಾಡಿದ ಅಂತ ನೀಚನ ಬರೆದ್ಬಿಡ್ತೀರ ಎಷ್ಟು ಕೆಟ್ಟವರಲ್ವ ನೀವು ಎಷ್ಟು ಸಂಕುಚಿತ ಮನಸ್ಥಿತಿ ಎಷ್ಟು ಸಣ್ಣ ಆಲೋಚನೆ ಅಲ್ವಾ ನಮ್ಮದು ನಮ್ಮ ಚಿಂತನೆ ವ್ಯಾಪ್ತಿ ನೋಡಿ ಹೆಂಗಿದೆ ನೋಡಿ ಒಳ್ಳೆ ಕೆರೆಯೂ ಅಲ್ಲ ಸಮುದ್ರ ಸಾಧ್ಯವೇ ಇಲ್ಲ ಬಾವಿ ಒಳಗಿನ ಕಪ್ಪೆ ಹತ್ರ ಒಳ್ಳೆ ಹಂಗೆ ಹರ್ಕೊಂಡು ಜಂಪುರ್ಗಳು ಅಲ್ಲೇ ಸಾಯ್ತಾ ಇದ್ದಾರೆ ನಮ್ಮ ವಿಸ್ತಾರವಾದ ಚಿಂತನೆಗಳನ್ನು ಮಾಡಬೇಕಾಗಿದೆ ನಾವು ಹು ಇಸ್ ದ ಬೆಟರ್ ನನ್ನ ಲೈಫನ್ನು ನಾನು ನೆಮ್ಮದಿಯಾಗಿ ಲೀಡ್ ಮಾಡೋದಕ್ಕೆ ಯಾರು ನನ್ನನ್ನು ಪ್ರೋತ್ಸಾಹಿಸಬಹುದು ಹುಸ್ ದ ಬೆಟರ್ ಯಾರು ನಾನು ದ್ವೇಷ ಇಲ್ಲದೆ ಮನುಷ್ಯ ಮನುಷ್ಯನ ನಡುವೆ ಎರಡು ಕಣ್ಣುಗಳನ್ನು ನೋಡಿ ಮಾತಾಡ್ತಾ ಇದ್ದರೆ ಪ್ರೀತಿ ಉಕ್ಕು ಹರಿಬೇಕ್ರಿ ದ್ವೇಷ ಅಲ್ಲ ಅದಕ್ಕೆ ಸಾಧ್ಯ ಆದವ್ರು ಯಾರು ಕಾರಣ ಆದವ್ರು ಯಾರು ಇವರೆಲ್ಲ ಮುಗಿಸ್ಬೋಳ ಶಾಂತಿ ಪ್ರೀತಿ ನೆಮ್ಮದಿಂದ ಮಾತ್ರ ಸಾಮ್ರಾಜ್ಯ ಕಟ್ಟಕ್ಕೆ ಸಾಧ್ಯ ಶಾಂತಿ ಪ್ರೀತಿಯಿಂದ ಮಾತ್ರ ದೇಶ ಕಟ್ಟೋದಕ್ಕೆ ಸಾಧ್ಯ ಧರ್ಮಗಳಿಂದ ದೇಶ ಕಟ್ಟಕ್ಕೆ ಸಾಧ್ಯ ಇಲ್ಲ ಅನ್ನೋದೇ ಪಾಶ್ಚಾತ್ಯ ರಾಷ್ಟ್ರಗಳ ಸಿದ್ಧಾಂತ ನೀವು ಅಬ್ರಾಡ್ ಕಂಟ್ರಿಗಳಲ್ಲಿ ಹೋಗಿ ಅಲ್ಲಿ ಹೇಳ್ತಾರೆ ಧರ್ಮಗಳಿಂದ ದೇಶ ಅಲ್ಲ ಪ್ರೀತಿ ಮನಸ್ಸು ಮನಸ್ಸು ಮನಸ್ಸುಗಳ ನಡುವಿನ ಸಂಬಂಧಗಳಿಂದ ದೇಶ ನಿರ್ಮಾಣ ಆಗುತ್ತೆ ಅಂತ ಹೇಳ್ತಾರೆ ಮನಸ್ಸು ಮನಸ್ಸುಗಳ ನಡುವಿನ ಸಂಬಂಧದಿಂದ ದೇಶ ನಿರ್ಮಾಣ ಆಗ್ತದೆ ಧರ್ಮಗಳಿಂದ ದೇಶ ನಿರ್ಮಾಣ ಆಗೋದಿಲ್ಲ ಹಾಗಾಗಿ ಧರ್ಮ ಕರ್ಮವನ್ನು ಬದಿಗಿಟ್ಟು ನಮ್ಮ ಚರಂಡಿ ಮೂಲಸೌಕರ್ಯ ವ್ಯವಸ್ಥೆ ಬೆಲೆ ಏರಿಕೆ ಸಿಲಿಂಡರು ಕರ್ಮ ಕಾಂಡ ಸ್ಕೂಲ್ ಫೀಸು ಮಾತ್ರೆ ಫೀಸು ಮೆಡಿಕಲ್ ಫೀಸು ಎಲ್ಲದನ್ನು ಕೂಡ ಕೌಂಟರ್ ಮಾಡಿ ಸೆಲವುಟಾಕಿ ಇವೆಲ್ಲ ಚಿಂತನೆಗಳ ಆಲೋಚನೆ ನಿಮ್ಮೊಳ್ಗೆ ನಿಮ್ಮೊಳ್ಗೆ ಬರಲಿ ಅಂತ ಹೇಳ್ತಾ ಹೇಳ್ತಾ ದಯವಿಟ್ಟು ಓಟ್ ಮಾಡಿ ಅಂತ ನಾನು ನಿಮ್ಗೆ ಹೇಳ್ತೀನಿ ಓಟ್ ಮಾಡಿ ಓಟ್ ಮಾಡಿ ಓಟ್ ಮಾಡಿ ಓಟ್ ಮಾಡ್ರೋ ಓಟ್ ಮಾಡ್ರೋ ಓಟ್ ಮಾಡ್ರೋ ಓಟ್ ಮಾಡಿ ಬದುಕ್ರೋ ಓಟ್ ಮಾಡ್ದೆ ಸಾಯ್ಬಿಟ್ರೋ ಓಟ್ ಮಾಡಿ ಬದುಕ್ರೋ ಓಟ್ ಮಾಡಿದೆ ಸಾಯ್ಬಿಟ್ರೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ